हेलो फ्रेंड्स, वेलकम टू स्मार्ट जॉब कर्नाटक. सो ना इवत्तु मत उद्योग विषयवागि बंदिद्दीनि. सो ई उद्योग बंदु डिपार्टमेंट आफ् पोस्टल इरुवंतद्दु, मत्ते सेंट्रल सिल्क बोर्ड बेंगलूरु अवरु करेदिरुवंत ओंदु नोटिफिकेशन कूड इदे. सो बन्नि इदर बग्गे इन्फॉर्मेशन तिळ्कोळ्ळोण. अदक्किन्त मुंचे एल्लरू तप्पदिरे ई चानेल्गे सब्स्क्राइब माडि मत्ते बेल् ऐकान् कूड क्लिक् माडि. सो बन्नि मोदलिगे नोडि डिपार्टमेंट आफ् पोस्ट अल्लि करेदिरुवंतद्दु. सो अदु याव्याव पोजिशन्स् गे करेदिद्दारे अंतंद्रे, सो नोडबहुदु नीवु. मोटार् वेहिकल् मेकानिक्, ಮತ್ತೆ ಮೋಟಾರ್ ವೆಹಿಕಲ್ ಎಲೆಕ್ಟ್ರಿಷಿಯನ್, ಟೈರ್ ಮ್ಯಾನ್, ಪೇಂಟರ್, ಫಿಟ್ಟರ್, ಕಾಪರ್ ಆ್ಯಂಡ್ ಟಿನ್ ಸ್ಮಿತ್ ಅಂತ ಹೇಳಿ ಕರೆದಿರುವಂಥದ್ದು, ಮತ್ತೆ ಹಪ್ ಹಾಲ್ಸ್ಟರ್ ಅಂತ ಹೇಳಿ ಕರೆದಿರುವಂಥದ್ದು. ಸೊ ಇದಕ್ಕೆಲ್ಲನೂ ಸ್ಕಿಲ್ಡ್ ವರ್ಕರ್ಸ್ ಅಂತ ಹೇಳಿ ಕೇಳಿರುವಂಥದ್ದು. ನೋಡಿ ಎಷ್ಟು ವೇಕೆನ್ಸಿಸ್ ಅಂದರೆ, ಮೋಟಾರ್ ವೆಹಿಕಲ್ ಮೆಕ್ಯಾನಿಕ್ಗೆ 6 ವೇಕೆನ್ಸಿಸ್ ಇರುವಂಥದ್ದು ನೀವು ನೋಡ್ತಾ ಇದ್ದೀರಲ್ಲ. ಸೊ ನೋಡಿ ಇಲ್ಲಿ ಸ್ಟಾರ್ ಮಾರ್ಕನ್ನು ಹಾಕಿದ್ದಾರೆ. ಸ್ಟಾರ್ ಮಾರ್ಕಲ್ಲಿ ಹಾಕಿರೋದಕ್ಕೆ ಅರ್ಥ ಏನು ಅಂತಂದರೆ, ನೋಡಿ ಒಂದು ಪೋಸ್ಟನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ರಿಸರ್ವ್ ಮಾಡಿದ್ದೀವಿ ಅಂತ ಹೇಳಿ ಇಲ್ಲಿ ಒಂದು ಸ್ಟಾರ್ ಮಾರ್ಕನ್ನು ಕೂಡ ಹಾಕಿದ್ದಾರೆ. ಸೊ ಈ ಒಂದು ನೋಡಿ ಒಟ್ಟು ನೋಡಿ ಒಟ್ಟು 17 ವೇಕೆನ್ಸಿಸ್ ಇರುವಂಥದ್ದು. ಸೊ ಎಲ್ಲದಕ್ಕೂ ಸೇರಿ 17 ವೇಕೆನ್ಸಿಸ್ ಇರುವಂಥದ್ದು. ಸೊ ಈ ಪೊಸಿಷನ್ಸ್ಗೆ ಕರೆದಿರುವಂಥದ್ದು. ಸೊ ನೋಡಿ ಲಾಸ್ಟ್ ಡೇಟ್ ಆಫ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್, ಸೊ ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ ನೋಡಿ 11/12/2021. ಸೊ 11ನೇ ತಾರೀಕು ಡಿಸೆಂಬರ್ 2021 ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಅಷ್ಟರಲ್ಲಿ ನೀವು ಈ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ನೋಡಿ ವೇತನ ಶ್ರೇಣಿ ನೋಡಿ ಬಹಳ ಚೆನ್ನಾಗಿದೆ. ನೋಡಿ 19,000ದಿಂದ 63,000 ಕೂಡ ವೇತನ ಶ್ರೇಣಿ ಇರುವಂಥದ್ದು. ಸೊ ಲೆವೆಲ್ 2 ಸೆವೆಂತ್ ಪೇ ಸ್ಕೇಲಲ್ಲಿ ಪೇ ಮಾಡ್ತಾ ಇರೋಂಥ ತುಂಬ ಒಳ್ಳೆ ವೇತನ ಶ್ರೇಣಿ ಅಂತ ಹೇಳ್ಬೋದು. ನೋಡಿ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ, ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. 18 ವರ್ಷ ಮಿನಿಮಮ್ ಆಗಿರಬೇಕು. ಸೊ ಮ್ಯಾಕ್ಸಿಮಮ್ಮು 30 ವರ್ಷ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಜೊತೆಗೆ ರಿಲ್ಯಾಕ್ಸಿಸಬಲ್ ಕೂಡ ಇರುತ್ತೆ. ಸೊ ಫ್ಲೆಕ್ಸಿಬಿಲಿಟಿ ಇರುತ್ತೆ, ನೋಡಿ ರಿಲ್ಯಾಕ್ಸ್ ಇರುತ್ತೆ. ನೋಡಿ 5 ವರ್ಷ ಎಸ್ ಸಿ ಎಸ್ ಟಿ ಅವ್ರಿಗೆ, ಮತ್ತು 3 ವರ್ಷ ಓ ಬಿ ಸಿ ಅವ್ರಿಗೆ ಇರುವಂಥದ್ದು, ಮತ್ತು 35 ವರ್ಷ ಫಾರ್ ಅದರ್ ಗೌರ್ಮೆಂಟ್ ಸರ್ವೆಂಟ್ಸ್ ಅಂದರೆ ಬೇರೆ ಬೇರೆ ಗೌರ್ಮೆಂಟ್ ಸರ್ವಿಸಸ್ಸಲ್ಲಿ ಇರುವಂಥವ್ರಿಗೆ. ಸೊ 35 ವರ್ಷ ಇರುವಂಥದ್ದು. ಸೊ ನೋಡಿ ಬೇರೆ ಬೇರೆ ಆದಂಥ ಎಕ್ಸ್ ಸರ್ವಿಸ್ ಮೆನ್ಗೆ ಅವ್ರಿಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಏಜ್ ಲಿಮಿಟೇಷನ್ಸು. ಸೊ ಅಪ್ಲೈ ಮಾಡುವಂಥವ್ರು ಕ್ಲೀನಾಗಿ ಇದನ್ನು ನೋಡ್ಕೊಬೇಕಾಗತ್ತೆ. ಸೊ ನೋಡಿ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ನೀವು ನೋಡಿದ್ರೆ, ನೋಡಿ ಯಾವುದನ್ನ ಒಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂಟಿಂದ, ಸೊ ಯಾವುದನ್ನ ಒಂದು ಟೆಕ್ನಿಕಲ್ ಸಂಸ್ಥೆಯಿಂದ ನೀವು ಸರ್ಟಿಫಿಕೇಟ್ ಇತ್ತು ಅಂತಂದರೆ, ಯಾವ್ಯಾವ ಪೊಸಿಷನ್ಸ್ಗೆ ನೋಡಿ ಈ ಪೊಸಿಷನ್ಸ್ಗೆ ಸರ್ಟಿಫಿಕೇಟ್ಸ್ ಎಲ್ಲ ಇತ್ತು ಅಂತಂದರೆ, ಯಾವುದನ್ನ ಒಂದು ಟೆಕ್ನಿಕಲ್ ಸಂಸ್ಥೆಯಿಂದ, ಸೊ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಅಥವಾ ಪೇಂಟರ್ಗೆ ನೀವು ಯಾವುದನ್ನ ಒಂದು ಸಂಸ್ಥೆಯಿಂದ ಸರ್ಟಿಫಿಕೇಟ್ ಇತ್ತು ಅಂತಂದರೆ, ಪೇಂಟರು ಸ್ಕಿಲ್ ಆಗಿದ್ದೀರಾ ಅಂತ ಹೇಳಿ ಸರ್ಟಿಫಿಕೇಟ್ ಇತ್ತು ಅಂತಂದರೆ, ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಅಥವಾ ಅಥವಾ ಇಲ್ಲಿ ನೋಡಿ 8ನೇ ಕ್ಲಾಸು ಪಾಸ್ ಆಗಿರಬೇಕು, 8th ಪಾಸ್ ಆಗಿರಬೇಕು, 1 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ನೀವು ಪೇಂಟರ್ ಆಗಿ ಅಥವಾ 1 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ, 8ನೇ ಕ್ಲಾಸ್ ಪಾಸ್ ಮಾಡಿದರೆ, ಸೊ ಅವರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸೊ ವೆಹಿಕಲ್ ಮೆಕ್ಯಾನಿಕ್ ಆಗಿ 8ನೇ ಕ್ಲಾಸ್ ಪಾಸ್ ಆಗಿ, ಸೊ ನಿಮಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ, ಸೊ ಅವರು ಕೂಡ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ನಾನು ಹೇಳ್ಬೋದು. ಸೊ ಎಲ್ಲ ಹುದ್ದೆಗಳಿಗೂ 8ನೇ ಕ್ಲಾಸ್ ಪಾಸ್ ಆಗಿ 1 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ, ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೋಡಿ ಈ ಮೋಟಾರ್ ವೆಹಿಕಲ್ ಮೆಕ್ಯಾನಿಕ್ಗೆ ಅಪ್ಲೈ ಮಾಡುವಂಥವ್ರು ಈ 8ನೇ ಕ್ಲಾಸ್ ಪಾಸ್ ಆಗಿರೋ ಜೊತೆಗೆ ನೋಡಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ನೋಡಿ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಟು ಡ್ರೈವ್ ಹೆವಿ ವೆಹಿಕಲ್ಸ್, ಸೊ ದೊಡ್ಡ ದೊಡ್ಡ ವಾಹನಗಳನ್ನು ಓಡಿಸೋದಕ್ಕೆ ಸೊ ಡ್ರೈವಿಂಗ್ ಲೈಸೆನ್ಸನ್ನು ಕೇಳ್ತಾ ಇದ್ದಾರೆ. ಸೊ ಡಿ ಎಚ್ ವಿ ವೆಹಿಕಲ್ಸ್ಗೆ ಕೇಳಿರುವಂಥದ್ದು, ಡ್ರೈವ್ ಹೆವಿ ವೆಹಿಕಲ್ಸ್ಗೆ ಕೇಳಿರುವಂಥದ್ದು ಡ್ರೈವಿಂಗ್ ಲೈಸೆನ್ಸ್ನ ನೀವು ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಆಮೇಲಿಂದ ನೋಡಿ ಪೀರಿಯಡ್ ಆಫ್ ಪ್ರೊಬೇಷನು 1 ವರ್ಷ ಅಂತ ಹೇಳಿ ಕೇಳಿದ್ದಾರೆ. ಪ್ರೊಬೇಷನ್ ಅಂತ ಹೇಳಿ ತಗೊಳ್ತಾ ಇದ್ದಾರೆ ಅಂದರೆ ಪರ್ಮನೆಂಟ್ ಎಂಪ್ಲಾಯಿ ಅಂತಲ್ಲ, ಪ್ರೊಬೇಷನ್ ಪೀರಿಯಡ್ ಅಂತಂದರೆ ನಮ್ಮ ಪರ್ಫಾರ್ಮೆನ್ಸನ್ನು ನೋಡುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು. ನೋಡಿ 1 ವರ್ಷಗಳ ಕಾಲ ನಮ್ಮ ಪರ್ಫಾರ್ಮೆನ್ಸನ್ನು ನೋಡ್ತಾರೆ, ಚೆನ್ನಾಗಿತ್ತು ಅಂತಂದರೆ ಖಂಡಿತವಾಗ್ಲೂ ಪರ್ಮನೆಂಟ್ ಆಗಿ ಆಗುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿ ಅಂತ ಸಂಶಯ ಇಲ್ಲ. ಸೊ ಇದು ಪರ್ಮನೆಂಟ್ ಪೊಸಿಷನ್ಸ್ ಅಂತಲೇ ತಗೊತಾ ಇರೋದು, ಬಟ್ 1 ವರ್ಷ ಪ್ರೊಬೇಷನ್ ಪೀರಿಯಡ್ ಅಂತ ಹೇಳಿ ನೋಡ್ತಾರೆ, ನಮ್ಮ ಪರ್ಫಾರ್ಮೆನ್ಸನ್ನು ನೋಡ್ತಾರೆ, ನಾವು ಹೇಗೆ ಕೆಲಸ ಮಾಡ್ತೀವಿ ಅಂತ ನೋಡ್ತಾರೆ, ಅದನ್ನು ನೋಡಿ 1 ವರ್ಷಗಳ ಕಾಲ ಇಟ್ಕೋತಾರೆ. ಹೇಗೆ ರೆಕ್ರೂಟ್ ಮಾಡ್ತಾರೆ ಅಂದರೆ, ನೋಡಿ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇರುತ್ತೆ. ಸೊ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇರುತ್ತೆ, ಜಸ್ಟ್ ಇಂಟರ್ವ್ಯೂ ಮಾಡಿ ನಿಮ್ಮ ಎಲ್ಲ ಈ ಕ್ವಾಲಿಫಿಕೇಷನ್ಸು ಎಲ್ಲ ಇತ್ತು ಅಂತಂದರೆ ಡೈರೆಕ್ಟ್ ಆಗಿ ನಿಮ್ಮನ್ನು ನೇಮಕ ಮಾಡ್ಕೊತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಮೆಥಡ್ ಆಫ್ ಸೆಲೆಕ್ಷನ್ನು ಹೇಗಿರುತ್ತೆ ಅಂತಂದರೆ, ಈ ಕ್ವಾಲಿಫಿಕೇಷನ್ನು ಇರುವಂಥವ್ರು ಮತ್ತು ಈ ಮೆಕ್ಯಾನಿಕ್ಸ್ಗೆಲ್ಲನು ಡ್ರೈವಿಂಗನ್ನು ಡ್ರೈವಿಂಗ್ ಲೈಸೆನ್ಸನ್ನು ನೋಡ್ತಾರೆ. ನೋಡಿ ಈ ರೀತಿಯಾಗಿ ನೋಡಿ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ, ಮತ್ತು ಕ್ವಾಲಿಫಿಕೇಷನ್ಗೆ ಸೂಟ್ ಆಗುತ್ತಾ ಅಂತ ಹೇಳಿ ನೋಡ್ತಾರೆ. ಸೊ ಇತ್ತು ಅಂತಂದರೆ ಖಂಡಿತವಾಗ್ಲೂ ತಗೊಳ್ತಾರೆ. ನೋಡಿ ಈ ಒಂದು ಹುದ್ದೆಗಳಿಗೆ ಸೊ ಏನೋ ಒಂದು ಟೆಸ್ಟ್ಗಳಿತ್ತು ಅಂತಂದರೆ, ಯೂಶುವಲಾಗಿ ಟೆಸ್ಟು ಅಂತಂದರೆ ಸೊ ನೀವು ಹೇಗೆ ಕೆಲಸ ಮಾಡ್ತೀರೋ ಅನ್ನೋದನ್ನ ಅವರು ಟೆಸ್ಟ್ ಮಾಡ್ಬೋದು ಅಷ್ಟೇ. ನೋಡಿ ಡೇಟ್ ಆ್ಯಂಡ್ ವೆನ್ಯೂ ಆಫ್ ದ ಟೆಸ್ಟ್ ವಿತ್ ದ ಸಿಲೆಬಸ್ ವಿಲ್ ಬಿ ಇಂಟಿಮೇಟೆಡ್ ಸಪ್ರೇಟ್ಲಿ ಟು ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ನೋಡಿ ನಿಮ್ಮ ಒಂದು ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಅಡ್ರೆಸ್ಗೆ
ನಿಮ್ಮ ಒಂದು ಕರೆಸ್ಪಾಂಡೆನ್ಸ್ ಅಡ್ರೆಸ್ಗೆ ಅವರು ಯಾವ ರೀತಿಯಾದಂಥ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ, ಸೊ ಪ್ರತಿ ಒಬ್ಬರಿಗೂ ಕೂಡ ಸಪರೇಟ್ ಆಗಿ ಅವರು ನಿಮಗೆ ತಿಳಿಸ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಅದು ನಿಮಗೆ ಸಿಲೆಬಸ್ ಏನಿದೆ, ಹೇಗೆ ಟೆಸ್ಟ್ ಮಾಡ್ತಾರೆ ಅನ್ನೋದನ್ನು ಅವರು ನಿಮಗೆ ಹೇಳ್ತಾರೆ ನೀವು ಒಂದ್ಸರಿ ಅಪ್ಲೈ ಮಾಡಿದ್ದೆಲ್ಲ ಆದಮೇಲೆ. ನೆಕ್ಸ್ಟು ಮುಂದಿನ ನೋಡಿ, ಬೇರೆ ಬೇರೆ ನೋ ಅಕಸ್ಮಾತ್ ನೀವು ಸೆಲೆಕ್ಟ್ ಆಗಿಲ್ಲ ಅಂತಂದರೆ, ಸೊ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಕರೆ ಅವ್ರ ಕಡೆಯಿಂದ ಬರೋದಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾರು ಎಲಿಜಿಬಿಲಿಟಿ ಇರಲ್ವೋ, ಸೊ ಅವ್ರಿಗೆ ಯಾವುದೇ ರೀತಿಯಾದಂಥ ಕರೆ ಬರೋದಿಲ್ಲ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಸೊ ಹೇಗೆ ಸಬ್ಮಿಟ್ ಮಾಡಬೇಕು ಅಂದರೆ ನೋಡಿ, ಇಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ನಿಮ್ಮ ಹೆಸರನ್ನು ಬ್ಲಾಕ್ ಲೆಟರ್ಸಲ್ಲಿ ಬರೆದು, ನಿಮ್ಮ ತಂದೆ ಹೆಸರು ಮತ್ತು ನಿಮ್ಮ ಅಡ್ರೆಸ್ಸು, ಸೊ ನೀವು ಡೇಟ್ ಆಫ್ ಬರ್ತು, ಸೊ ಎಲ್ಲ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿ ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಈ ಅಪ್ಲಿಕೇಶನ್ ಜೊತೆಗೆ ಸೊ ಏನೇನು ಕೊಡಬೇಕು ಅಂತ ನೋಡಿ, ಏಜ್ ಪ್ರೂಫ್ ಕೊಡಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂತ ಕೊಡಬೇಕು, 8ನೇ ಕ್ಲಾಸ್ ಸರ್ಟಿಫಿಕೇಟು ಮತ್ತು ಡ್ರೈವಿಂಗ್ದು ಲೈಸೆನ್ಸ್ ಇರೋದ್ರ ಬಗ್ಗೆ ಮೆನ್ಷನ್ ಮಾಡಬೇಕು, ಮತ್ತು ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಏನಿದೆ ನೋಡಿ, MHV ಡ್ರೈವಿಂಗ್ ಲೈಸೆನ್ಸ್ ನೋಡಿ, ಡ್ರೈವಿಂಗ್ ಲೈಸೆನ್ಸ್ ಕೂಡ ಒಂದು ಜೆರಾಕ್ಸ್ನ ಕೊಡಬೇಕಾಗತ್ತೆ, ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ನ ಕೊಡಬೇಕಾಗತ್ತೆ 8ನೇ ಕ್ಲಾಸ್ ಅವರು ಸಬ್ಮಿಟ್ ಮಾಡ್ತಾ ಇದ್ದರೆ, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಅದೆಲ್ಲ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು, ಎರಡು ರೀಸೆಂಟ್ ಪಾಸ್ಪೋರ್ಟ್ಸ್ ಸೈಜ್ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ನು ಸೆಲ್ಫ್ ಅಟೆಸ್ಟ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಎನ್ವಲಪ್ನಲ್ಲಿ ಹಾಕಿ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದನ್ನ ಎನ್ವಲಪ್ ಮೇಲೆ ಬರೆದು ಅಪ್ಲಿಕೇಶನ್ ಮೇಲೆ, ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ. ನೋಡಿ, ದ ಸೀನಿಯರ್ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವೀಸ್, ನಾರಿಯಾನ ಇಂಡಸ್ಟ್ರಿಯಲ್ ಏರಿಯಾ, ಫೇಸ್ 1, ನರೈನಾ, ನ್ಯೂ ಡೆಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಇದು ಸ್ಪೀಡ್ ಪೋಸ್ಟು ಅಥವಾ ರಿಜಿಸ್ಟರ್ ಪೋಸ್ಟಲ್ಲಿ ಮಾತ್ರ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟಲ್ಲಿ ಈ ಒಂದು ಅಡ್ರೆಸ್ಗೆ ನೀವು ಎಲ್ಲ ಡಾಕ್ಯುಮೆಂಟ್ಸ್, ಮೇಲೆ ಹೇಳಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ನು ಹಾಕಿ ಎನ್ವಲಪ್ನಲ್ಲಿ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕ್ಲೀನಾಗಿ ಮೆನ್ಷನ್ ಮಾಡಿ ಎನ್ವಲಪ್ ಮೇಲೆ ಈ ಒಂದು ಅಡ್ರೆಸ್ಗೆ ನೀವು ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟಲ್ಲಿ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ. ಸೊ ಕೊನೆ ದಿನಾಂಕ ಹೇಳಿದೆ 11 ಡಿಸೆಂಬರ್ 2021 ಕೊನೆ ದಿನಾಂಕ ಆಗಿರುತ್ತೆ. ನೋಡಿ, ಈ ಒಂದು ವಿಷಯನ ನೀವು www.indiapost.gov.in ಹೋದರೆ ಅಲ್ಲಿ ರಿಕ್ರೂಟ್ಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕೊಟ್ಟರೆ ಈ ಒಂದು ನೋಟಿಫಿಕೇಶನ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ನೋಡ್ಬೋದು ನೀವು, ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತಕ್ಕೊಂಡು, ಸೊ ಇದನ್ನು ನೀವು ಇದ್ರ ಜೊತೆಗೆ ನೀವು ಎಲ್ಲ ಕಾಪೀಸ್ನ ಅಟೆಸ್ಟ್ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ. ಸೊ ಬನ್ನಿ, ಮುಂದಿನ ಉದ್ಯೋಗ ಬಂದು ಸೆಂಟ್ರಲ್ ಸಿಲ್ಕ್ ಬೋರ್ಡಲ್ಲಿ ಇರುವಂಥದ್ದು. ನೋಡಿ, ಸೆಂಟ್ರಲ್ ಸಿಲ್ಕ್ ಬೋರ್ಡಲ್ಲಿ ಇರುವಂಥ ಒಂದು ಓಪನಿಂಗ್ ಅಂತ ನಾನು ಹೇಳ್ಬೋದು. ಸೊ ಅಲ್ಲಿ ಓಪನಿಂಗ್ ಅಲ್ಲ, ಸೊ ಅವರು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವರು ಬೇರೆ ಇರುವಂಥ ಒಂದು ಕೆಲಸ ಇರುವಂಥ ಜಾಗಗಳಿಗೆ ಅವರು ಕರೆದಿರುವಂಥದ್ದು. ನೋಡಿ, ಡೈರೆಕ್ಟಾಗಿ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ, ಟ್ರೈನರು ಮತ್ತು ಟ್ರೈನಿಂಗ್ ಅಸಿಸ್ಟೆಂಟ್ ಅಂತ ಹೇಳಿ ಈ ಒಂದು ಜಾಬ್ಗೆ ಕರೆದಿರುವಂಥದ್ದು. ನೋಡಿ, ಇದು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಅಂದರೆ ಗುತ್ತಿಗೆ ಆಧಾರದ ಮೇಲೆ ಇದು ತಗೊಳ್ತಾ ಇರೋಂಥ ಒಂದು ಪೊಸಿಷನ್ಸ್. ಈಗ ಗುತ್ತಿಗೆ ಆಧಾರದ ಮೇಲೆ ತಗೊಂಡ್ರೂ ಕೂಡ ಅದು ಎಲ್ಲ ಪರ್ಮನೆಂಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಮಗೆ ಎಲ್ಲ ಒಂದು ಚಾನ್ಸಸ್ಗಳು ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಬನ್ನಿ ನೋಡೋಣ. ನೋಡಿ, ಈ ಒಂದು ಪೊಸಿಷನ್ ಬಂದ್ಬಿಟ್ಟು 1 ವರ್ಷಗಳ ಕಾಲ ಅಥವಾ ಈ ಒಂದು ಯಾವುದನ್ನ ಒಂದು ಟ್ರೈನಿಂಗು ಎಷ್ಟು ವರ್ಷ, 2 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, ಟಾರ್ಗೆಟ್ ಎಷ್ಟಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಆ ಟ್ರೈನ್ ಅದ್ರ ಬೇಸಿಸ್ ಮೇಲೆ ಅವರು ರೆಕ್ರೂಟ್ ಮಾಡ್ಕೊತಾರೆ. ಬಟ್ ಮಿನಿಮಮ್ 1 ವರ್ಷ ಅಂತ ಹೇಳಿ ಇಲ್ಲಿ ಹಾಕಿರುವಂಥದ್ದು. ನೋಡಿ, 1 ವರ್ಷಕ್ಕೆ ಇದ್ದೇ ಇರುತ್ತೆ, ಟಾರ್ಗೆಟ್ ಬೇಸಿಸ್ ಮೇಲೆ ಆ 1 ವರ್ಷ ಎಕ್ಸ್ಟೆಂಡ್ ಆದರೂ ಆಗ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಟ್ರೈನರ್ಗೆ 30 ಪೋಸ್ಟ್ಗಳನ್ನ ಕರೆದಿರುವಂಥದ್ದು. ನೋಡಿ, 10th ಪಾಸು 8 ವರ್ಷ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ, 12th ಪಾಸು 7 ವರ್ಷ ಎಕ್ಸ್ಪೀರಿಯೆನ್ಸು, ITI 5 ವರ್ಷ ಎಕ್ಸ್ಪೀರಿಯೆನ್ಸು, ಡಿಪ್ಲೊಮಾ ಅವ್ರಿಗೆ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ವಿತ್ 3 ವರ್ಷ ಅಂತ ಹೇಳಿ ಕೇಳಿರುವಂಥದ್ದು, ಮತ್ತು ಗ್ರ್ಯಾಜುಯೇಟಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು 1 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕು ಅಂತ ಹೇಳಿ ಕೇಳಿದ್ದಾರೆ. ಮತ್ತು ಲೆವೆಲ್ 3 ಲೆವೆಲ್ 4 ಅಂತ ಹೇಳಿ ರೆಕ್ರೂಟ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಕೂಡ ITI 10 ವರ್ಷ ಎಕ್ಸ್ಪೀರಿಯೆನ್ಸು, ಡಿಪ್ಲೊಮಾ ಅವ್ರಿಗೆ 5 ವರ್ಷ, ಇಂಜಿನಿಯರಿಂಗ್ ಅವ್ರಿಗೆ 2 ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೇಳಿ ಮಾಡ್ತಾ ಇದ್ದಾರೆ. ಟ್ರೈನಿಂಗ್ ಅಸಿಸ್ಟೆಂಟ್ಗೂ ಅಷ್ಟೇ. ನೋಡಿ, 30 ಪೋಸ್ಟ್ ಇದೆ, 10 ಪಾಸು, 5 ವರ್ಷ ಎಕ್ಸ್ಪೀರಿಯೆನ್ಸು, PUC 3 ವರ್ಷ ಎಕ್ಸ್ಪೀರಿಯೆನ್ಸು, ITI 1 ವರ್ಷ ಎಕ್ಸ್ಪೀರಿಯೆನ್ಸು ಮಾಡಿರಬೇಕಾಗತ್ತೆ. ಸೊ ನಾವು ಯಾವ್ಯಾವ ರೋಲಲ್ಲಿ ಇದೆ ಅಂತಂದರೆ ನೋಡಿ, ಇಲ್ಲಿ ನೋಡಿ, ಹ್ಯಾಂಡ್ಲೂಮ್ ಅಲ್ಲಿ ಕೆಲಸ ಮಾಡಿರುವಂಥವ್ರು, ಹ್ಯಾಂಡ್ಲೂಮ್ಸಲ್ಲಿ ಮಾಡಿರುವಂಥವ್ರು, ಮತ್ತು ಕ್ಯಾಡ್ ಆಪರೇಟರ್, ನೋಡಿ ಕ್ಯಾಡ್ ಆಪರೇಟರಲ್ಲಿ ಕ್ಯಾಡಲ್ಲಿ ವರ್ಕ್ ಮಾಡಿರುವಂಥವ್ರು, ಮತ್ತು ಆಟೋಮೆಟಿಕ್ ಲೂಮಲ್ಲಿ ಕೆಲಸ ಮಾಡಿರುವಂಥವ್ರು, ಪ್ರಿಂಟಿಂಗಲ್ಲಿ ವರ್ಕ್ ಮಾಡಿರೋ, ಹ್ಯಾಂಡ್ ಬ್ಲಾಕ್ ಪ್ರಿಂಟಿಂಗಲ್ಲಿ ವರ್ಕ್ ಮಾಡಿರುವಂಥವ್ರು, ಯೂಶ್ವಲಿ ಇದೆಲ್ಲ ಹ್ಯಾಂಡ್ಲೂಮ್ಸಲ್ಲಿ ಕೆಲಸ ಮಾಡಿರೋಂಥವ್ರಿಗೆ ಒಂದು ಒಳ್ಳೆಯ ಅವಕಾಶ. ನೋಡಿ, ಟ್ರೈನರ್ ಟ್ರೈನಿಂಗ್ ಅಸಿಸ್ಟೆಂಟು ಅವರು ವೇತನ ಅಂತ ಕೊಟ್ಟಿದ್ದಾರೆ. ನೋಡಿ, ಟ್ರೈನರ್ಗೆ 27,000 ಇರುತ್ತೆ, ಟ್ರೈನಿಂಗ್ ಅಸಿಸ್ಟೆಂಟ್ಗೆ 15,000 ಇರುತ್ತೆ. ಒಂದು ಪೊಸಿಷನ್ಗೆ 18,000 ಕೊಡ್ತಾ ಇದ್ದಾರೆ, ಇಲ್ಲಿ 10,000 ಕೊಡ್ತಾ ಇದ್ದಾರೆ, ಇಲ್ಲಿ 24,000, 14,000, 14,000, 8,000, 5,000 ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥ ಒಂದು
ಸ್ಟೈಫೆಂಡ್ ರೀತಿಯಲ್ಲಿ ಕೊಡ್ತಾ ಇರೋವಂಥದ್ದು ಅಂತ ನಾವು ಹೇಳ್ಬೋದು. ಈ ಒಂದು ಟ್ರೈನಿಂಗ್ ಪೊಸಿಷನ್ಸ್ಗೆ ನೋಡಿ, ಏಜ್ ಲಿಮಿಟೆಡು 35 ವರ್ಷ ಇದೆ ಮ್ಯಾಕ್ಸಿಮಮ್ ಇಲ್ಲಿ. ಸೊ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ಇದೆ ನೋಡಿ. ನೀವೆಲ್ಲ ಡಾಕ್ಯುಮೆಂಟ್ಸ್ನೂ ಅಪ್ಲಿಕೇಶನ್ನ ಫಿಲ್ ಮಾಡಿ ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡಬೇಕಾಗತ್ತೆ. ಟ್ರೈನಿಂಗ್ ಡಾಟ್ CSB ಅಟ್ NIC.in ಅಂತ ಹೇಳಿ, ಈ ಒಂದು ಅಥವಾ RON.DCSB@NIC.in ಐಎನ್ಗೆ ನೀವು ಮೇಲ್ ಮಾಡಬೇಕಾಗತ್ತೆ ಎಲ್ಲ ಅಪ್ಲಿಕೇಶನ್ಸು. ಸೊ ಕೊನೆ ದಿನಾಂಕ ಬಂದು 17/11/2021 ಕೊನೆ ದಿನಾಂಕ ಆಗಿರುತ್ತೆ ಸೊ ಅಪ್ಲೈ ಮಾಡೋದಕ್ಕೆ. ಸೊ ನೀವು ಅಪ್ಲೈ ಮಾಡ್ಕೊಬೋದಾಗಿದೆ. ಸೊ ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸ್ನ ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ ಯಾವ್ಯಾವ ಜಾಗದಲ್ಲಿ ವರ್ಕಿಂಗ್ ಅಂತ ಅಂದರೆ ನೋಡಿ, ವಾರಣಾಸಿ, ಅಸಮ್ಗಢ್, ಸೋನ್ ಭಾದ್ರಾ ಆ್ಯಂಡ್ ಅದರ್ ಡಿಸ್ಟ್ರಿಕ್ಟ್ ಆಫ್ ವಾರಣಾಸಿ. ಸೊ ವಾರಣಾಸಿಯಲ್ಲಿ ಲೊಕೇಟ್ ಮಾಡೋವಂಥದ್ದು ಈ ಒಂದು ಪೊಸಿಷನ್ಸ್ ಎಲ್ಲನೂ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ನಾವು ಎಲ್ಲನೂ ವಾಕಿನ್ಗೆ ಹೋಗುವಂಥವ್ರು ಇಲ್ಲಿ ನೋಡ್ತಾ ಇದ್ದೀರಲ್ಲ, ವಾಕಿನ್ಗೆ ಹೋಗುವಂಥವ್ರು ಎಲ್ಲ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಮಾಸ್ ಕಾರ್ಡ್ಸ್ಗಳನ್ನೆಲ್ಲನೂ ಕೂಡ ನೀವು ತೊಗೊಂಡು ಹೋಗಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಂಟರ್ವ್ಯೂ ವಿಲ್ ಬಿ ಕಂಡಕ್ಟೆಡ್ ಅಟ್ ವಾರಣಾಸಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಇದು ಬಹಳ ಇಂಪಾರ್ಟೆಂಟು. ಸೊ ಇಂಟರ್ವ್ಯೂ ಕಂಡಕ್ಟೆಡ್ ಅಟ್ ವಾರಣಾಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ನವಂಬರಲ್ಲಿ ನಿಮಗೆ ಅವ್ರು ಇಂಟಿಮೇಟ್ ಮಾಡ್ತಾರೆ. ನೀವು ಒಂದು ಸರಿ ಈ ಒಂದು ಮೇಲ್ ಐಡಿಗೆ ನೀವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕಳಿಸ್ಕೊಟ್ರೆ, ಸೊ ಆಮೇಲೆ ಅವರು ಕೊನೆಯ ವಾರ ನವಂಬರ್ ಕೊನೆಯ ವಾರದಲ್ಲಿ ಅವರು ನಿಮಗೆ ಇನ್ಫಾರ್ಮ್ ಮಾಡ್ತಾರಂತೆ. ಸೊ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ, ಸೊ ಅಲ್ಲಿ ನೀವು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗತ್ತೆ. ಇಮೇಲ್ ಅಥವಾ ಫೋನ್ ನಮ್ಮ ಮೂಲಕ ತಿಳಿಸ್ತೀವಿ ಅಥವಾ ಈ ಒಂದು ವೆಬ್ಸೈಟ್ನಲ್ಲಿ ಹಾಕ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ CSB.gov.in ಹಾಕ್ತೀವಿ ಅಂತ ಹೇಳಿ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಫಿಲ್ ಮಾಡಿ ಅವ್ರಿಗೆ ಮೇಲ್ ಮಾಡತಕ್ಕದ್ದು ಅಂತ ಹೇಳಿ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ನೀವು ಒಂದು ಕಾಪಿ ವಾಕಿನ್ಗೆ ತೊಗೊಂಡು ಹೋಗಬೇಕಾಗತ್ತೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಇದಕ್ಕೆ ಅಪ್ಲೈ ಮಾಡ್ಕೊಬೋದಾಗಿದೆ. ಸೊ ಫ್ರೆಂಡ್ಸ್, ಇವತ್ತು ಇದು ಉದ್ಯೋಗ ಮಾಹಿತಿ ಆಗಿರುತ್ತೆ. ಸೊ ನಿಮ್ಗಲ್ಲೂ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಬೋದು. ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.